ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಲೆಸ್ನಾನ ಮಾಡ್ತೀವಲ್ವ, ಸೊ ಆ ಒಂದು ತಲೆಸ್ನಾನ ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು, ಹಾಗೆ ಜಾಸ್ತಿ ತಲೆಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಜಾಸ್ತಿ ತಲೆಸ್ನಾನ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಕೂದಲನ್ನು ಶಾಂಪೂನಿಂದ ತೊಳೆಯೋದು ಒಂದು ಉತ್ತಮವಾದಂತಹ ಮಾರ್ಗ, ಆದರೆ ಅದು ನಿತ್ಯದ ಒಂದು ಕ್ರಮವಾದರೆ ಕೂದಲು ತನ್ನ ಆರೋಗ್ಯವನ್ನು ಕಳೆದುಕೊಳ್ಳುತ್ತೆ. ಸೊ ಬೆವರು, ಧೂಳು, ಕೊಳೆಯ ಸಮಸ್ಯೆಗಳಿಂದ ಕೂದಲನ್ನು ರಕ್ಷಿಸಲು ಬಹುತೇಕ ಜನರು ನಿತ್ಯವೂ ಕೂದಲನ್ನು ತೊಳಿತಾರೆ. ಇದರಿಂದ ಕೂದಲ ಆರೋಗ್ಯ ಉತ್ತಮವಾಗಿರುತ್ತದೆ ಎನ್ನುವ ಭಾವನೆಯನ್ನು ಹೊಂದಿದ್ದಾರೆ. ಈ ರೀತಿಯಲ್ಲಿ ನಿತ್ಯವೂ ಕೂದಲನ್ನು ತೊಳಿತಾ ಇದ್ದರೆ ಅದರ ಆರೋಗ್ಯ ಉತ್ತಮವಾಗುವುದರ ಬದಲು ಒಣಗಿ ನಿರ್ಜೀವವಾಗುವುದು ಎಂದು ಹೇಳಲಾಗ್ತದೆ. ಎಸ್ ಸ್ನೇಹಿತರೆ, ಈಗ ಪದೇ ಪದೇ ಕೂದಲನ್ನು ತೊಳೆಯೋದ್ರಿಂದ ಏನಾಗುತ್ತೆ ಕೆಲವೊಂದಷ್ಟು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಮೊದಲೇದಾಗಿ ವಿನ್ಯಾಸ ಮತ್ತು ಹೊಳಪನ್ನು ಮಂಕಾಗಿಸುತ್ತದೆ. ಕೇಶರಾಶಿ ಅಥವಾ ಕೂದಲನ್ನು ಪದೇ ಪದೇ ತೊಳೆಯುವುದು ಅಥವಾ ನಿತ್ಯವೂ ಕೂದಲು ಸ್ನಾನ ಮಾಡುವುದರಿಂದ ಕೂದಲು ತನ್ನಲ್ಲಿ ಇರುವಂತಹ ನೈಸರ್ಗಿಕ ಎಣ್ಣೆ ಅಂಶವನ್ನು ಮತ್ತು ಹೊಳಪನ್ನು ಕಳೆದುಕೊಳ್ಳುತ್ತದೆ. ಜೊತೆಗೆ ಒರಟಾದ ವಿನ್ಯಾಸ ಪಡೆದು ಮಂಕಾದ ಹೊಳಪನ್ನು ತಾಳುತ್ತದೆ. ಇವುಗಳನ್ನು ಸೈಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಎರಡನೇ ಒಂದು ಪಾಯಿಂಟ್ ಯಾವುದು ಅಂದರೆ ಕೂದಲನ್ನು ಒರಟಾಗುವುದು, ಅಂದರೆ ಕೂದಲು ಒರಟಾಗುವುದು. ಪದೇ ಪದೇ ಬಿಸಿ ನೀರು, ಶಾಂಪೂನಲ್ಲಿರುವಂತಹ ರಾಸಾಯನಿಕ ವಸ್ತು, ಕೇಶರಾಶಿಗೆ ಬಳಸುವ ಇನ್ನಿತರೆ ಉತ್ಪನ್ನಗಳು ಕೂದಲು ಆರೋಗ್ಯವನ್ನು ಹಾಳು ಮಾಡುತ್ತವೆ. ಅತಿಯಾಗಿ ಕೂದಲು ತೊಳೆಯುವುದು ಹಾಗೂ ಅದರ ರಕ್ಷಣೆಗಾಗಿ ಅತಿಯಾಗಿ ರಾಸಾಯನಿಕ ಉತ್ಪನ್ನಗಳನ್ನು ಬಳಸೋದ್ರಿಂದ ಕೂದಲು ತನ್ನಲ್ಲಿರುವಂತಹ ನೈಸರ್ಗಿಕ ಆರೋಗ್ಯವನ್ನು ಕಳೆದುಕೊಂಡು ಒರಟಾದ ವಿನ್ಯಾಸವನ್ನು ಪಡೆದುಕೊಳ್ಳುವುದು. ಆಗ ಕೂದಲನ್ನು ಬಾಚುವುದು ಹಾಗೂ ಕೇಶವಿನ್ಯಾಸಕ್ಕೆ ಒಳಪಡಿಸುವುದು ಕಷ್ಟವಾಗುತ್ತದೆ. ನೆಕ್ಸ್ಟು ಮೂರನೇ ಪಾಯಿಂಟು, ಪದೇ ಪದೇ ಕೂದಲನ್ನು ತೊಳೆಯೋದ್ರಿಂದ ನೆತ್ತಿಯನ್ನು ಒಣಗಿಸುತ್ತದೆ. ಕೂದಲನ್ನು ತೊಳೆಯೋದ್ರಿಂದ ನೆತ್ತಿಯಲ್ಲಿ ಸಂಗ್ರಹವಾಗುವಂತಹ ಕೊಳಕು, ಜಿಡ್ಡು, ತುರಿಕೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಹುದು. ಅದೇ ಪದೇ ಪದೇ ತಲೆಸ್ನಾನ ಮಾಡೋದ್ರಿಂದ ನೆತ್ತಿಯು ತೇವಾಂಶವನ್ನು ಕಳೆದುಕೊಳ್ಳುತ್ತದೆ. ನೈಸರ್ಗಿಕವಾಗಿ ಇರುವ ಮೆದೋಗ್ರಂಥಿಯನ್ನು ಕಿತ್ತುಹಾಕಿ ನೆತ್ತಿಯ ಭಾಗವು ಅಧಿಕ ಶುಷ್ಕತೆಗೆ ಒಳಗಾಗುವಂತೆ ಮಾಡುವುದು. ಸೊ ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಮತ್ತೊಂದು ಟಿಪ್ಪನ್ನು ನೋಡೋಣ. ಸೊ ಕೂದಲನ್ನು ಪದೇ ಪದೇ ತೊಳೆಯೋದ್ರಿಂದ ಕೂದಲು ಒಡೆಯುವುದು, ಅಂದರೆ ಸ್ಪ್ರಿಟ್ಸ್ ಹೇರ್ ಅಂತ ಹೇಳ್ತೀವಿ. ಸೊ ಕೂದಲನ್ನು ಪದೇ ಪದೇ ತೊಳೆದಾಗ ಕೂದಲಿನಲ್ಲಿ ಇರುವಂತಹ ನೈಸರ್ಗಿಕ ಎಣ್ಣೆ ಅಂಶ, ತೇವಾಂಶ ಹಾಗೂ ಆರೋಗ್ಯಕರವಾದ ಅಂಶಗಳು ನಾಶವಾಗುತ್ತವೆ. ಆಗ ಕೂದಲು ಜೀವ ಕಳೆದುಕೊಳ್ಳುವುದರ ಜೊತೆಗೆ ಟಿಸಿಲು ಒಡೆಯುವ ಸಮಸ್ಯೆಗೆ ಒಳಗಾಗುವುದು. ಕೂದಲು ಬಹುಬೇಗ ತನ್ನ ಬಣ್ಣವನ್ನು ಸಹ ಕಳೆದುಕೊಳ್ಳುವುದು. ಸೊ ಇಷ್ಟೊತ್ತು ಪದೇ ಪದೇ ತಲೆಸ್ನಾನ ಮಾಡೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ನೋಡ್ಕೊಂಬಂದ್ರೆ ಅಲ್ವಾ. ಸೊ ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಲಹೆಗಳನ್ನು ನೋಡ್ಕೊಂಬರೋಣ. ಸೊ ಈ ಸಲಹೆಗಳನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲು ಒರಟಾಗದಂತೆ, ಹಾಗೆ ಮಂಕಾಗದಂತೆ, ಸೊ ಯಾವುದೇ ರೀತಿ ಶುಷ್ಕತೆಗೆ ಒಳಗಾಗದೇ ಇರೋಂತೆ ನೀವು ಕಾಪಾಡ್ಕೋಬಹುದು. ಎಸ್, ಮೊದಲೇದಾಗಿ ಟಿಪ್ ನಂಬರ್ 1, ಕೂದಲನ್ನು ಪ್ರತಿದಿನ ತೊಳೆಯಬೇಡಿ, ಬದಲಿಗೆ 2 ದಿನಕ್ಕೆ ಅಥವಾ 3 ದಿನಗಳಿಗೆ ಒಮ್ಮೆ ತೊಳೆಯಿರಿ. ಸೊ ನೆಕ್ಸ್ಟು ಸೆಕೆಂಡ್ ಟಿಪ್ಪು, ಕೂದಲನ್ನು ತೊಳೆದ ಬಳಿಕ ಬಾಚಣಿಕೆಯಿಂದ ಬಾಚಬೇಡಿ, ಸಂಪೂರ್ಣವಾಗಿ ಆರಲು ಬಿಡಿ. ನೆಕ್ಸ್ಟು ಟಿಪ್ ನಂಬರ್ 3, ಕೂದಲಿಗೆ ಆರೋಗ್ಯ ನೀಡುವ ಎಣ್ಣೆ ಅಥವಾ ಲೇಪನವನ್ನು ವಾರಕ್ಕೊಮ್ಮೆ ಅನ್ವಯಿಸಿರಿ. ನೆಕ್ಸ್ಟು ಟಿಪ್ ನಂಬರ್ 4, ಕೂದಲನ್ನು ಬಟ್ಟೆಯಲ್ಲಿ ಉಜ್ಜಿ ಒಣಗಿಸಬೇಡಿ, ನೈಸರ್ಗಿಕವಾಗಿಯೇ ಆರಲು ಬಿಡಿ. ನೆಕ್ಸ್ಟು ಟಿಪ್ ನಂಬರ್ 5 ಆ್ಯಂಡ್ ಲಾಸ್ಟ್ ಟಿಪ್ಪು, ಕೂದಲ ಆರೋಗ್ಯವನ್ನು ವೃದ್ಧಿಸುವಂತಹ ಆಹಾರವನ್ನು ನೀವು ಸೇವನೆ ಮಾಡಿ. ಸೊ ಇವುಗಳನ್ನು ಫಾಲೋ ಮಾಡೋದ್ರಿಂದ ನೀವು ಆರೋಗ್ಯಕರವಾದಂತಹ ಕೂದಲನ್ನು ಪಡಿಬೋದು, ಹಾಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗೋದಿಲ್ಲ. ಸೊ ನೀವು ಸುಂದರವಾದಂತಹ ಕೇಶರಾಶಿಯನ್ನು ಪಡೆದುಕೊಳ್ಬಹುದು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಪದೇ ಪದೇ ತಲೆಸ್ನಾನ ಮಾಡೋದ್ರಿಂದ ಏನಾಗುತ್ತೆ, ಸಾಕಷ್ಟು ಸೈಡ್ ಎಫೆಕ್ಟ್ಗೆ ನಾವು ಒಳಗಾಗಬೇಕಾಗತ್ತೆ. ಸೊ ಅವುಗಳನ್ನು ಇನ್ಮೇಲೆ ನೀವು ಫಾಲೋ ಮಾಡಬೇಡಿ, ಆ ರೀತಿಯಾದಂತಹ ತಪ್ಪುಗಳನ್ನು ಮಾಡಬೇಡಿ. ಸೊ ಎಲ್ಲ ಸಲಹೆಗಳನ್ನು ಫಾಲೋ ಮಾಡಿಕೊಂಡು ಸುಂದರವಾದಂತಹ ಕೂದಲನ್ನು ಪಡೆಯಿರಿ. ಸೊ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರ್ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವುಗಳು ಅಷ್ಟೇ ಅಲ್ಲದೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳ ಜೊತೆಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ನಮ್ಮ ಚಾನಲಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಿಡಿಯೋನು ಮಿಸ್ ಮಾಡದೆ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಮತ್ತೆ ಬರ್ತೀನಿ, ಶುಭ ದಿನ.